ಸೆಕೆಂಡ್ ಮೇನ್ ಪ್ರಶ್ನೆಗಳು ಅದರಲ್ಲಿ ಅ ಮೇನ್ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಒಂದನೆಯದು ಸದ್ದು ಮಾಡದಿರು ಕವಿತೆಯ ಆಕಾರ ಕೃತಿ ಬೊಗಸೆ ಎರಡನೆಯದು ಪಿ ಕೆ ಅವರ ಪೂರ್ಣ ಹೆಸರು ಚಿಕ್ಕನಾಯಕನಹಳ್ಳಿ ಪುಟ್ಟೇಗೌಡ ಕೃಷ್ಣಕುಮಾರ್ ಮೂರನೆಯದು ತಿಮಿರ ಪದದ ಅರ್ಥ ಕತ್ತಲು ಆಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ತಿಮಿರಕ್ಕೆ ವೈರಿ ಯಾವುದು ಉತ್ತರ ತಿಮಿರಕ್ಕೆ ವೈರಿ ದೀಪ ಪ್ರಶ್ನೆ ಎರಡು ಕವಿ ಮಾನವನ ಬದುಕನ್ನು ಇಬ್ಬನಿಯಂತೆ ಇರಬೇಕು ಎಂದು ಏಕೆ ಬಯಸುತ್ತಾರೆ ಉತ್ತರ ಸೂರ್ಯನ ಕಿರಣ ಬಂದಾಗ ಇಬ್ಬನೇ ಮಾಯವಾಗುವುದು ಆದ್ದರಿಂದ ಕವಿ ಮಾನವನ ಬದುಕನ್ನು ಇಬ್ಬನೆಯಂತೆ ಇರಬೇಕು ಎಂದು ಬಯಸುತ್ತಾರೆ ಪ್ರಶ್ನೆ ಮೂರು ನಮ್ಮ ಕರ್ತವ್ಯಗಳನ್ನು ಹೇಗೆ ಮುಗಿಸಬೇಕೆಂದು ಕವಿ ಹೇಳಿದ್ದಾರೆ ಉತ್ತರ ನಮ್ಮ ಕರ್ತವ್ಯಗಳನ್ನು ಶಾಂತಿಯಲ್ಲಿ ಮುಗಿಸಬೇಕೆಂದು ಕವಿ ಹೇಳಿದ್ದಾರೆ ಈ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಸದ್ದು ಮಾಡದೆ ಬಾಳಬೇಕು ಎಂಬುದಕ್ಕೆ ಕವಿ ನೀಡುವ ಹೋಲಿಕೆಗಳಾವುವು ಉತ್ತರ ಕವಿ ಸಿ ಪಿ ಕೆ ಅವರು ತಮ್ಮ ಕವನ ಸದ್ದು ಮಾಡದಿರು ಮೂಲಕ ಮನುಷ್ಯನು ಶಾಂತಿ ಸಹನೆಯಿಂದ ಕೆಲಸ ಮಾಡಬೇಕೆಂದು ಹೇಳಿದ್ದಾರೆ ಈ ಪಾಠವನ್ನು ಪ್ರಕೃತಿಯೇ ನಮಗೆ ಕಲಿಸುತ್ತದೆ ಬೆಳಕು ಯಾವ ಸದ್ದು ಗದ್ದಲವಿಲ್ಲದೆ ಕತ್ತಲನ್ನು ದೂರ ಮಾಡುತ್ತದೆ ಕರ್ಪೂರ ಮೌನದಲ್ಲಿ ಹೇಗೆ ಕರಗುತ್ತದೆಯೋ ಹಾಗೆಯೇ ನಾವು ಮೌನವಾಗಿ ನಮ್ಮ ಕೆಲಸಗಳನ್ನು ಮಾಡಬೇಕು ಎಂದು ಕವಿ ಹೇಳಿದ್ದಾರೆ ಪ್ರಶ್ನೆ ಎರಡು ಕೂಗಾಟದ ಬದುಕು ನಿಸ್ಪ್ರಯೋಜಕ ಎಂಬುದಕ್ಕೆ ಕವಿ ನೀಡುವ ನಿದರ್ಶನಗಳಾವುವು ಉತ್ತರ ಹಸಿ ಸೌದೆಯು ಕೇವಲ ಶಬ್ದ ಮಾಡುವುದಲ್ಲದೆ ಮದ್ದು ಸಿಡಿದು ಅಬ್ಬರಿಸುವುದು ಆದರೆ ಇದರಿಂದ ಯಾವ ಪ್ರಯೋಜನವೂ ಇಲ್ಲ ಆದ್ದರಿಂದ ನಾವು ಕೂಗಾಡಿ ಹಾರಾಡದೆ ಮೌನವಾಗಿ ಕೆಲಸ ಮಾಡಬೇಕು ಸೂರ್ಯನ ಕಿರಣಗಳು ಮೌನವಾಗಿ ಇಬ್ಬನೆಯನ್ನು ಕರಗಿಸುವಂತೆ ಸಿಡುಕನ್ನು ಬಿಟ್ಟು ಮೌನಿಯಾಗಬೇಕು ಎಂದು ಕವಿ ತಿಳಿಸಿದ್ದಾರೆ ಪ್ರಶ್ನೆ ಮೂರು ಕರ್ಪೂರದ ಕೆಲಸವೇನು ಅದು ತನ್ನ ಕೆಲಸವನ್ನು ಹೇಗೆ ಪೂರೈಸುತ್ತದೆ ಉತ್ತರ ಕರ್ಪೂರದ ಕೆಲಸ ಮೌನವಾಗಿ ಕರಗುವುದು ಅದು ಮೌನವಾಗಿ ಕರಗುತ್ತಾ ತನ್ನ ಕೆಲಸವನ್ನು ಮಾಡಿ ಮುಗಿಸುತ್ತದೆ ಅದರಂತೆ ಮನುಷ್ಯನು ತನ್ನ ಹೆಸರು ಕೀರ್ತಿ ಸಂಪತ್ತು ಇವುಗಳಿಗೆಲ್ಲ ಮನಸ್ಸು ಸೋಲದೆ ತನ್ನ ಕೆಲಸವನ್ನು ಶಾಂತಿ ಸಹನೆಯಿಂದ ಪೂರೈಸಬೇಕು ಎಂದು ಕವಿ ಹೇಳಿದ್ದಾರೆ ಪ್ರಶ್ನೆ ನಾಲ್ಕು ಮಾನವನ ಬದುಕು ಕರ್ಪೂರದಂತೆ ಇರಬೇಕು ಏಕೆ ಉತ್ತರ ಮನುಷ್ಯನು ಕೂಗಾಡಿ ಹಾರಾಡದೆ ಮೌನವಾಗಿ ಕರ್ಪೂರದಂತೆ ಕೆಲಸ ಮಾಡಬೇಕು ಸೂರ್ಯನ ಕಿರಣಗಳು ಮೌನವಾಗಿ ಇಬ್ಬನೆಯನ್ನು ಕರಗಿಸುವಂತೆ ಮಾನವನು ತನ್ನ ಕೋಪವನ್ನು ಬಿಟ್ಟು ಶಾಂತಿಯಿಂದ ಕೆಲಸ ಮಾಡಬೇಕು ಹಾಗಾಗಿ ಮಾನವನ ಬದುಕು ಕರ್ಪೂರದಂತೆ ಇರಬೇಕು ಎಂದು ಕವಿ ಹೇಳಿದ್ದಾರೆ ಇಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಸದ್ದು ಮಾಡದಿರು ಕವಿತೆ ನೀಡುವ ಸಂದೇಶವೇನು ಉತ್ತರ ಸದ್ದು ಮಾಡದಿರು ಕವಿತೆಯಲ್ಲಿ ಕವಿ ಸಿ ಅವರು ಮೌನವಾಗಿ ನಮ್ಮ ಕೆಲಸಗಳನ್ನು ಮಾಡಬೇಕೆಂದು ಹೇಳಿದ್ದಾರೆ ಮನುಷ್ಯನು ಹೆಸರು ಕೀರ್ತಿ ಸಂಪತ್ತು ಇವುಗಳಿಗೆ ಮನಸೋತು ಆಡಂಬರದ ಜೀವನವನ್ನು ನಡೆಸುತ್ತಾನೆ ಸಿ ಪಿ ಕೆ ಅವರು ಅನೇಕ ಉದಾಹರಣೆಗಳನ್ನು ಕೊಡುತ್ತಾರೆ ಕರ್ಪೂರವು ಮೌನವಾಗಿ ಕರಗುವಂತೆ ಕತ್ತಲೆಯು ದೀಪದ ಮುಂದೆ ದೂರ ಸರಿಯುವಂತೆ ಸೂರ್ಯನ ಕಿರಣಗಳು ಮೌನವಾಗಿ ಇಬ್ಬನೆಯನ್ನು ಕರಗಿಸುವಂತೆ ನಾವು ಶಾಂತಿಯಿಂದ ನಮ್ಮ ಕರ್ತವ್ಯಗಳನ್ನು ಮಾಡಿ ಮುಗಿಸಬೇಕೆಂದು ಕವಿ ಹೇಳಿದ್ದಾರೆ ಪ್ರಶ್ನೆ ಎರಡು ಸದ್ದು ಮಾಡದೆ ಬಾಳಬೇಕು ಎಂಬುದನ್ನು ಕವಿ ಯಾವ ಯಾವ ನಿದರ್ಶನಗಳ ಮೂಲಕ ತಿಳಿ ಹೇಳಿದ್ದಾರೆ ಉತ್ತರ ಮನುಷ್ಯನು ತನ್ನ ಎಲ್ಲ ಕೆಲಸಗಳನ್ನು ಮೌನವಾಗಿ ಶಾಂತಿ ಸಹನೆಯಿಂದ ಮಾಡಬೇಕು ಹಸಿ ಸೌದೆಯು ಕೇವಲ ಶಬ್ದ ಮಾಡುವುದು ಮದ್ದು ಸಿಡಿದು ಅಬ್ಬರಿಸುವುದು ಆದರೆ ಇದರಿಂದ ಯಾವ ಪ್ರಯೋಜನವೂ ಇಲ್ಲ ಆದ್ದರಿಂದ ನಾವು ಕೂಗಾಡಿ ಹಾರಾಡದೆ ಮೌನವಾಗಿ ಕೆಲಸ ಮಾಡಬೇಕು ಸೂರ್ಯನ ಕಿರಣಗಳು ಮೌನವಾಗಿ ಇಬ್ಬನೆಯನ್ನು ಕರಗಿಸುವಂತೆ ಸಿಡುಕನ್ನು ಬಿಟ್ಟು ಮೌನಿಯಾಗಬೇಕು ಎಂದು ಕವಿ ತಿಳಿ ಹೇಳಿದ್ದಾರೆ ಪ್ರಶ್ನೆ ಮೂರು ಬದುಕಿನಲ್ಲಿ ಶಾಂತಿ ಮತ್ತು ಸದ್ದು ಇವುಗಳಲ್ಲಿ ಯಾವುದು ಹೆಚ್ಚು ಸುಖ ನೀಡುತ್ತದೆ ಏಕೆ ಉತ್ತರ ಬದುಕಿನಲ್ಲಿ ಶಾಂತಿ ಮತ್ತು ಸದ್ದುಗಳಲ್ಲಿ ಶಾಂತಿ ಹೆಚ್ಚು ಸುಖ ನೀಡುತ್ತದೆ ಮನುಷ್ಯನು ಹೆಸರಿಗೆ ಅಧಿಕಾರಕ್ಕೆ ಹೆಚ್ಚು ಮಹತ್ವ ಕೊಡುತ್ತಾನೆ ಅನೇಕ ಮಹಾಪುರುಷರು ಆಡಂಬರದ ಜೀವನಕ್ಕೆ ಮನಸೋಲದೆ ನಿಸ್ವಾರ್ಥಿಗಳಾಗಿ ತಮ್ಮ ಕೆಲಸಗಳನ್ನು ಮಾಡಿ ತೋರಿಸಿದ್ದಾರೆ ನಾವು ಅವರ ಆದರ್ಶವನ್ನು ಪಾಲಿಸುತ್ತಾ ಸದ್ದು ಗದ್ದಲವಿಲ್ಲದೆ ಶಾಂತಿಯಿಂದ ನಮ್ಮ ಕೆಲಸಗಳನ್ನು ಮಾಡಿ ಮುಗಿಸಬೇಕೆಂದು ಕವಿ ಸೀಪಿಕೆ ಅವರು ಹೇಳಿದ್ದಾರೆ ಓಮೇನ್ ಸಂದರ್ಭದೊಡನೆ ವಿವರಿಸಿರಿ ಒಂದನೆಯದು ಶಾಂತಿಯಲ್ಲಿ ಬದುಕಿ ನೀ ಕರ್ತವ್ಯವನ್ನು ಮುಗಿಸು ಆಯ್ಕೆ ಈ ವಾಕ್ಯವನ್ನು ಪಿ ಕೆ ಅವರು ಬರೆದ ಬೊಗಸೆ ಎಂಬ ಕವನ ಸಂಕಲನದಿಂದ ಆರಿಸಲಾದ ಸದ್ದು ಮಾಡದಿರು ಎಂಬ ಪದ್ಯದಿಂದ ಆಯ್ಕೆ ಮಾಡಲಾಗಿದೆ ಸಂದರ್ಭ ಮಾನವನು ತನ್ನ ಕೋಪವನ್ನು ಬಿಟ್ಟು ಶಾಂತಿಯಿಂದ ಕೆಲಸ ಮಾಡಬೇಕೆಂದು ಹೇಳುವಾಗ ಈ ವಾಕ್ಯ ಬಂದಿದೆ ವಿವರಣೆ ಮಾನವನ ಬದುಕು ಕರ್ಪೂರದಂತೆ ಇರಬೇಕು ಎಂದು ಕವಿ ಹೇಳುತ್ತಾರೆ ಮನುಷ್ಯನು ಕೋಪದಿಂದ ಕೂಗಾಡದೆ ಹಾರಾಡದೆ ಕರ್ಪೂರದಂತೆ ಕರ್ತವ್ಯವನ್ನು ಮುಗಿಸಬೇಕೆಂದು ಕವಿ ಈ ವಾಕ್ಯದಲ್ಲಿ ವಿವರಿಸಿದ್ದಾರೆ ಸ್ವಾರಸ್ಯ ಇಲ್ಲಿ ಶಾಂತಿಯಿಂದ ಬದುಕಬೇಕೆಂಬ ಗುಣವನ್ನು ವರ್ಣಿಸಿದ್ದಾರೆ ಎರಡನೆಯದು ಸಿಡುಕು ಮಿಡುಕನ್ನು ತೊರೆದು ಮೌನಿಯಾಗು ಆಯ್ಕೆ ಈ ಸಾಲನ್ನು ಸಿಪಿಕೆ ಅವರು ಬರೆದ ಬೊಗಸೆ ಎಂಬ ಕವನ ಸಂಕಲನದಿಂದ ಆರಿಸಲಾದ ಸದ್ದು ಮಾಡದಿರು ಎಂಬ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಕವಿ ಮಾನವನ ಬದುಕನ್ನು ಇಬ್ಬನಿಯಂತೆ ಇರಬೇಕೆಂದು ಹೇಳುವ ಸಂದರ್ಭದಲ್ಲಿ ಈ ಸಾಲು ಬಂದಿದೆ ವಿವರಣೆ ಸೂರ್ಯನ ಕಿರಣಗಳು ಮೌನವಾಗಿ ಇಬ್ಬನಿಯನ್ನು ಕರಗಿಸುವಂತೆ ಮಾನವನು ತನ್ನ ಸಿಡುಕು ಮಿಡುಕನ್ನು ಬಿಟ್ಟು ಶಾಂತಿಯಿಂದ ಕೆಲಸ ಮಾಡಬೇಕೆಂದು ಕವಿ ವಿವರಿಸಿದ್ದಾರೆ ಸ್ವಾರಸ್ಯ ಕೋಪವನ್ನು ಬಿಟ್ಟು ಶಾಂತಿಯಿಂದಿರುವ ಗುಣವನ್ನು ಇಲ್ಲಿ ವರ್ಣಿಸಲಾಗಿದೆ